ದೋಸ್ತಿ ಸರ್ಕಾರಕ್ಕೆ ಸವಾಲ್ ಹಾಕುವಂತ ಮೆಗಾ ಹಗರಣ ಇದೀಗ ಬಯಲಿಗೆ ಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 150 ಎಕರೆ ಗುಳುಂ ಸ್ವಾಹ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ದೋಸ್ತಿ ಸರ್ಕಾರಕ್ಕೆ ಸವಾಲ್ ಹಾಕುವಂತ ಮೆಗಾ ಹಗರಣ ಇದು. 150 ಎಕರೆ ಮೆಗಾ ಹಗರಣ, ಇನ್ನು 150 ಎಕರೆ ಕಾಡನ್ನೇ ಸರ್ವನಾಶ ಮಾಡಿದ್ದಾರೆ ಭೂಗಳ್ಳರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಭೂಗಳ್ಳರಿಗೆ ಕಾಡು ಕಡಿಯೋದಕ್ಕೆ ಹೇಳಿದ್ದೆ ಆ ಮಾಜಿ ಶಾಸಕ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ನ್ಯೂಸ್ 18 ಕನ್ನಡದ ಬಳಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆಗೆ ವಿಡಿಯೋ ಕೂಡ ಇದೆ, ಅದನ್ನ ನಾವು ನಿಮ್ ಮುಂದೆ ಇಡ್ತೀವಿ. ದೋಸ್ತಿ ಸರ್ಕಾರಕ್ಕೆ ಸವಾಲ್ ಹಾಕುವಂತ ಮೆಗಾ ಹಗರಣ ಇದು. ಯಾಕಂದ್ರೆ ಇದು ಬರೋಬ್ಬರಿ 150 ಎಕರೆ ಗುಳುಂ ಸ್ವಾಹ ಮಾಡಿರುವಂತ ಹಗರಣ. 150 ಎಕರೆ ಕಾಡನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಆ ಭೂಗಳ್ಳರು. ಇನ್ನು ಈ ಭೂಗಳ್ಳರಿಗೆ ಈ ರೀತಿ ಕಾಡ್ ಕಡಿರಿ ಅಂತ ಹೇಳಿದ್ದೆ ಆ ಮಾಜಿ ಶಾಸಕ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆಗೆ ವಿಡಿಯೋ ಕೂಡ ಲಭ್ಯವಾಗಿದೆ. ಇನ್ನು ಯಾವ ರೀತಿ ಸರ್ವನಾಶ ಮಾಡಿದ್ರು ಭೂಗಳ್ಳರು ಅಂದ್ರೆ, ರಾತ್ರೋರಾತ್ರಿ ಜೆಸಿಬಿ ತಂದಿದ್ದಾರೆ, ಮರ ಗಿಡಗಳ ಸರ್ವನಾಶ ಮಾಡಿ ಹಾಕಿದ್ದಾರೆ. ತುಮಕೂರು ಜಿಲ್ಲೆಯ ಹೆಬ್ಬೂರಿನ ಕಣ್ಣಕುಪ್ಪೆಯಲ್ಲಿ ಈ ರೀತಿ ಅರಣ್ಯ ನಾಶ ಆಗಿರೋದು. ಕೆಸ್ತೂರು ಕೋರಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಕಾಡು ನಾಶ ಮಾಡಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ಸವಾಲ್ ಹಾಕುವಂತ ಮೆಗಾ ಭೂ ಹಗರಣ ಒಂದು ಈಗ ಬಯಲಿಗೆ ಬಂದಿದೆ. ಅರಣ್ಯ ಸಚಿವರು ಜೊತೆಗೆ ಡಿಸಿ ಸಾಹೇಬ್ರೇ, ತಹಶೀಲ್ದಾರ್ ಅವರೇ, ಎಲ್ಲಿದ್ದೀರಾ? ಯಾಕಂದ್ರೆ ಅತಿ ದೊಡ್ಡ ಹಗರಣ ನಡೆದು ಹೋಗಿದೆ. 150 ಎಕರೆ ಮೆಗಾ ಹಗರಣ ಇದು. ಭೂಗಳ್ಳರು ಈ ರೀತಿಯಾಗಿ 150 ಎಕರೆ ಕಾಡನ್ನೇ ಸರ್ವನಾಶ ಮಾಡಿದ್ದಾರೆ, ಆದ್ರೂ ಕೂಡ ಯಾರ ಗಮನಕ್ಕೂ ಇದು ಬಂದಿಲ್ವಾ? ಈ ಅರಣ್ಯ ನಾಶದ ಹಿಂದಿನ ಅಸಲಿ ರಹಸ್ಯವನ್ನ ಈಗ ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ. ಇಲ್ಲಿ ಯಾರು ಬೇರೆ ಬಂದು ಮಾತಲ್ಲ, ಅಕ್ರಮ ಸಕ್ರಮ ಆಗಿದೆ ಅಂದ್ಬಿಟ್ಟು ಬಂದು ಎಲ್ಲ ನೈಟ್ ಬಂದು ಎಲ್ತಾರೆ ಮೂರ್ತಾರೆ ಉತ್ಬಿಟ್ಟು ಉಳ್ಳಿ ಕಾಳು ಹಾಕೋದು ಎಲ್ಲ ಸೊಸಿ ಅಂತ ಹಾಲ್ ಮಾಡಿದ್ರು ಸರ್. ನಾವೇನ್ ಮಾಡ್ತೀವಿ, ಅಗ್ಲತ್ ಬಂದು ಕಾಯ್ತೀವಿ. ನಾವು ಮುಗ್ದಾಗಿದ್ದೀವಿ ಅಂದ್ಬಿಟ್ಟು 6 ಗಂಟೆಗೆ ಬರ್ತೀವಿ, 6 ಗಂಟೆಗೆ 6 ಗಂಟೆಗೆ ಇರ್ತೀವಿ. ಅರಣ್ಯ ಇಲಾಖೆ ಬಂದು ನೈಟ್ ಕಟ್ಟಾಗ್ತಾರೆ ಸರ್. ಸುಮಾರು ಒಂದು ಅಂದಾಜು ಒಂದು 6-7 ಎಕರೆ 8 ಎಕರೆ ಆಗುತ್ತೆ ಸರ್. ರಾತ್ರೋರಾತ್ರಿ ಜೆಸಿಬಿ ತಂದು ಭೂಗಳ್ಳರು ಮರ ಗಿಡಗಳ ಸರ್ವನಾಶ ಮಾಡಿದ್ದಾರೆ. ಸುಮಾರು 150 ಎಕರೆ ಕಾಡನ್ನೇ ಸರ್ವನಾಶ ಮಾಡಿ ಹಾಕಿದ್ದಾರೆ. ಇನ್ನು ಈ ಭೂಗಳ್ಳರಿಗೆ ಈ ರೀತಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದು ಅವ್ರ ಬೆನ್ ಹಿಂದೆ ನಿಂತಿದ್ದು ಪ್ರಭಾವಿ ಮಾಜಿ ಶಾಸಕ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆ ಬಗ್ಗೆ ಇನ್ನಷ್ಟು ಕನ್ಫರ್ಮೇಶನ್ ಆಗಬೇಕಾಗಿದೆ. ಬಟ್ ಅವ್ರ ಪ್ರಭಾವದಿಂದಲೇ ಅವ್ರ ಸಲಹೆ ಸೂಚನೆ ಮೇರೆಗೆ ಈ ರೀತಿ ಭೂಗಳ್ಳರು ಅಲ್ಲಿ ಕಾಡನ್ನ ಸರ್ವನಾಶ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಇದಾಗಿರೋದು ತುಮಕೂರು ಜಿಲ್ಲೆಯ ಹೆಬ್ಬೂರಿನ ಕಣ್ಣಕುಪ್ಪೆಯಲ್ಲಿ ಈ ರೀತಿ ಅರಣ್ಯ ನಾಶ ಆಗಿರೋದು. ಕೆಸ್ತೂರು ಕೋರಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿ ಕಾಡನ್ನ ನಾಶ ಮಾಡಿ ಹಾಕಿದ್ದಾರೆ. ಆದ್ರೆ ಅರಣ್ಯ ಸಚಿವರಾಗ್ಲಿ, ಡಿಸಿ ಸಾಹೇಬ್ರಿಗಾಗ್ಲಿ ಅಥವಾ ತಹಶೀಲ್ದಾರಾಗ್ಲಿ ಈ ಬಗ್ಗೆ ಹಾಗಾದ್ರೆ ಯಾವುದೇ ಗಮನಕ್ಕೆ ಬಂದೇ ಇಲ್ವಾ ಅನ್ನೋ ಒಂದು ಮಾಹಿತಿ ಕೂಡ ಈಗ ನಮ್ಗೆ ಬೇಕಾಗಿದೆ. ಅರಣ್ಯ ಇಲಾಖೆಗೆ ಸೇರಿದ 150 ಎಕರೆಯಲ್ಲಿ ಯಾವ ರೀತಿಯಾಗಿ ಇವರು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಸೃಷ್ಟಿ ಮಾಡಿ ಈ ರೀತಿ ಅರಣ್ಯ ನಾಶ ಮಾಡಿದ್ದಾರೆ ಅನ್ನೋದು ಕೂಡ ಬೇಕಾಗಿದೆ. ಬಟ್ ಇವಾಗ ನಾವು ನಿಮ್ಗೆ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಈಗ ರೈತರು ಕೂಡ ಆ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಆ ರೀತಿ 150 ಎಕರೆಯನ್ನ ಅರಣ್ಯ ನಾಶ ಮಾಡಿ ಇದ್ದಂತ ಗಿಡ ಮರಗಳನ್ನ ಕಡ್ದು ಹಾಕಿದ್ದಾರೆ ಭೂಗಳ್ಳರು. ಆ ಜಾಗದಲ್ಲಿ ಈಗ ಫೇಕ್ ಡಾಕ್ಯುಮೆಂಟ್ ಎಲ್ಲ ಸೃಷ್ಟಿ ಮಾಡಿಕೊಂಡು ಅಲ್ಲಿ ತೆಂಗಿನ ಗಿಡವನ್ನ ನೆಟ್ಟಿದ್ದಾರೆ ಈ ಖದೀಮರು ಅನ್ನೋ ಮಾಹಿತಿ ಸಿಕ್ಕಿದೆ. ಬಗರ್ ಹುಕುಂ ಸಾಗುವಳಿದಾರರು ಅಂತ ಹೇಳಿ ಭೂಮಿಯನ್ನ ಪಡೆದಿದ್ದಾರೆ. ಅದಾದ್ಮೇಲೆ ಖಾಸಗಿ ಹೆಸರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಇವರು ಸೃಷ್ಟಿ ಮಾಡಿದ್ದಾರೆ. ಬರೀ 1-2 ಎಕರೆ ಅಲ್ಲ ಇದು ಹಗರಣ ನಡೆದಿರೋದು, ಸುಮಾರು 150 ಎಕರೆ ಕಾಡನ್ನೇ ಸರ್ವನಾಶ ಮಾಡಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಅಲ್ಲೆಲ್ಲ ಈಗ ತೆಂಗಿನ ಗಿಡವನ್ನ ಹಾಕಿದ್ದಾರೆ. ಇದರಲ್ಲಿ ಪ್ರಭಾವಿ ಮಾಜಿ ಶಾಸಕನ ಕೈವಾಡ ಕೂಡ ಇದೆ ಅಂತ ಈಗ ಹೇಳಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದ ಬಳಿ ಈ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅರಣ್ಯ ಇಲಾಖೆ ಕಣ್ಮುಚ್ಚಿ ಹಾಗಾದ್ರೆ ಕುತ್ಕೊಂಡಿರೋದು ಯಾಕೆ? 1-2 ಎಕರೆ ಅಲ್ಲ ಇದು, 150 ಎಕರೆ ಮೆಗಾ ಹಗರಣ ಇದು. ಅರಣ್ಯ ಭೂಮಿಗೆ ಕನ್ನ ಹಾಕಿದ್ದಾರೆ ಭೂಗಳ್ಳರು. ಆದ್ರೆ ಅರಣ್ಯ ಇಲಾಖೆಯವರು ಯಾಕಾಗಿ ಈಗ ಸುಮ್ನೆ ಕುತ್ಕೊಂಡಿದ್ದಾರೆ? ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಯಾರ ಗಮನಕ್ಕೂ ಹಾಗಾದ್ರೆ ಇದು ಬಂದಿಲ್ವಾ? ಇನ್ನು 150 ಎಕರೆ ಅರಣ್ಯ ನಾಶ ಮಾಡಿದ್ರು ಕೂಡ ತುಮಕೂರು ಡಿಸಿ ಡಾಕ್ಟರ್ ವಿಶಾಲ್ ಸೈಲೆಂಟ್ ಆಗಿದ್ದಾರೆ. ಮರಗಳನ್ನೇ ಕಡಿದಿದ್ದಾರೆ, ಉತ್ತರ ಕೊಡಿ ಸರ್ ಅಂತ ಕೇಳಿದ್ರೆ ಅರಣ್ಯಾಧಿಕಾರಿ ಮಹೇಶ್ ಮಲಗಟ್ಟ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಸರಿ, ಅರಣ್ಯ ಸಚಿವರನ್ನಾದ್ರೂ ಕೇಳೋಣ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಸಚಿವ ಆರ್ ಶಂಕರ್ ಅವರು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಕಾಡನ್ನೇ ಕಡಿದು ಭೂಮಿ ಕಬಳಿಸ್ತಾ ಇದ್ರು ಕೂಡ ಸರ್ಕಾರಿ ಸಂಬಳ ಪಡೆಯೋರು ಹಾಗಾದ್ರೆ ಏನ್ ಮಾಡ್ತಿದ್ದಾರೆ? ಸರ್ಕಾರಿ ಜಮೀನು ಇದು, 150 ಎಕರೆ ಈ ರೀತಿ ಭೂಗಳ್ಳರಿಗೆ ಪಾಲಾಗಿದೆ ಅಂತ ಹೇಳಿದ್ರು ಕೂಡ ನಾವೇ ಮಾಹಿತಿ ಕೊಟ್ಟಿದ್ದೀವಿ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಆಕ್ಷನ್ ತಗೊಳ್ಳಿ ಸರ್ ಅಂತ ಅಂದ್ರು ಕೂಡ
ಒಂದ್ ಕಡೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿಶಾಲ್ ಅವರು ಸೈಲೆಂಟ್ ಆಗಿದ್ದಾರೆ, ಮರಗಳನ್ನು ಕಡಿದಿದ್ದಾರೆ ಉತ್ತರ ಕೊಡಿ ಅಂದ್ರೆ ಅರಣ್ಯಾಧಿಕಾರಿಗಳು ಮೌನಕ್ಷರನಾಗಿದ್ದಾರೆ. ಹೋಗ್ಲಿ, ಸಚಿವರಿಗಾದ್ರೂ ಮಾಹಿತಿ ಕೊಡೋಣ, ಈ ರೀತಿ ಆಗಿದೆ ಸರ್, ಏನ್ ಆಕ್ಷನ್ ತಗೊಳ್ತೀರಾ ಅಂತ ಕೇಳೋಣ ಅಂದ್ರೆ ಅವ್ರು ಫೋನ್ ಅನ್ನೇ ರಿಸೀವ್ ಮಾಡ್ತಿಲ್ಲ.